ನಮಸ್ಕಾರ. ವಿಶ್ವ ಕಾರ್ಮಿಕ ದಿನ ನಾವೆಲ್ಲ ಕಾರ್ಮಿಕರಿಗೆ ದೇಶ ಸೇವೆಯನ್ನು ಮಾಡ್ತಾರಂತ ಎಲ್ಲ ಕಾರ್ಮಿಕರಿಗೆ ನಾವೆಲ್ಲ ಕೂಡ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ನಾಗರಿಕರ ಸೇವೆಯನ್ನು ಮಾಡ್ತಾರಂತ ಕಾರ್ಮಿಕರು ವಿಶೇಷವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಸಂಘಟಿತ ಕಾರ್ಮಿಕರು ಮತ್ತು ವೃತ್ತಿಯನ್ನು ಉಳಿಸ್ಕೊಂಡು ಇರುವಂಥ ಕಾರ್ಮಿಕರು ಸಮಾಜ ಸೇವೆಯನ್ನು ಮಾಡ್ತಾರಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಇವತ್ತು ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಕಾರ್ಮಿಕರ ಜೊತೆಯಲ್ಲಿ ವಿಶೇಷವಾಗಿ ವೃತ್ತಿಯನ್ನು ಉಳಿಸ್ಕೊಂಡಂಥ ಸವಿತಾ ಸಮಾಜದವರು, ಡ್ರೈವರ್ಗಳು, ನಮ್ಮ ಬಟ್ಟೆಯನ್ನು ಒಗಿತಾ ಇರೋಂಥ ಮಡಿವಾಳರು, ಆಚಾರ್ಯರು, ಪುರೋಹಿತರು ಎಲ್ಲರೂ ಕೂಡ ನಾವು ಗೌರವವನ್ನು ವೃತ್ತಿಯನ್ನು ಕಾಪಾಡ್ಕೊಂಡು ಬಂದವ್ರಿಗೆ, ಕಸಬನ್ನು ಉಳಿಸ್ಕೊಂಡು ಬಂದವ್ರಿಗೆ ನಾವು ಗೌರವವನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಮನ್ನಣೆ ಮಾಡಬೇಕಾದ ಅವಶ್ಯಕತೆ ಇದೆ. ಆದ್ದರಿಂದ ರಸ್ತೆ ವ್ಯಾಪಾರದಿಂದ ಹಿಡಿದು ಎಲ್ಲ ಬಿ ಡಿ ಕಾರ್ಮಿಕರಿಂದ ಹಿಡಿದು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ನೆರವಿಗೆ ಬರಬೇಕಾದ್ದು ಅತಿ ಅವಶ್ಯಕತೆ ಇದೆ. ಇದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ಧನವನ್ನು ಕೊಡಬೇಕು. ಏನು ಅನ್ಯಾಯವನ್ನು ಆಗಿದೆ ಅದನ್ನು ಸರಿಪಡಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕನಿಷ್ಠ ಪ್ರತಿ ತಿಂಗಳು 10,000 ರೂಪಾಯಿ ಅಷ್ಟಾದ್ರು ಕಡ್ಡಾಯವಾಗಿ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಮನವಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮಸ್ಕಾರ.